46 ಜನ ಕಳೆದ 5 ವರ್ಷದ 2013 ರಿಂದ 2018 ವರೆಗೆ ರಂಗಸ್ವಾಮಿ 4000 ಜನ ರೈತರು ಸತ್ತಿದ್ರು ಇವತ್ತು 46000 46 ಜನ ರೈತರು ಈಗಾಗಲೇ 2 ತಿಂಗಳಲ್ಲಿ 46 ಜನ ರೈತರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬಂಧುಗಳ ನೋಡಿ ಲೆಕ್ಕ ಹಾಕೊಳ್ಳಿ ಮಾನ್ಯ ಸಭಾಧ್ಯಕ್ಷರು ವಿಧಾನಸೌಧಕ್ಕೆ ಎಂಟರ್ ಆಗಬೇಕಾದ್ರೆ ಅಲ್ಲಿರುವಂತ ಎಲ್ಲಾ ಹಿರಿಯ ಸದಸ್ಯರು ಎತ್ತಿ ನಿಂತುಕೊಂಡು ನಾವು ಅವರಿಗೆ ನಮಸ್ಕಾರವನ್ನ ಮಾಡ್ತೀವಿ ಬಂಧುಗಳೇ ನಾವು ನಮಸ್ಕಾರ ಮಾಡ್ತೀವಿ ಅವರು ಆಮೇಲೆ ಕೂತ್ಕೊಂಡ ನಂತರ ನಾವೆಲ್ಲರೂ ಆ ನಮ್ಮ ನಮ್ಮ ಸ್ಥಾನಗಳಲ್ಲಿ ಕೂತ್ಕೊತೀವಿ ಅದೇ ಸಭಾಧ್ಯಕ್ಷರು ಮೊನ್ನೆ ದಿವಸ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ಸೋನಿಯಾ ಗಾಂಧಿ ಅವರನ್ನ ಮಾತಾಡಿಸಬೇಕು ಭೇಟಿ ಆಗಬೇಕು ಅಂತ ಹೋಗ್ತಾರೆ ಅಲ್ಲಿ ಇವರಿಗೆ ಕಾಂಗ್ರೆಸ್ಸಿನ ಐಡಿ ಕಾರ್ಡ್ ಇರೋದಿಲ್ಲ ಹಾಗಾಗಿ 20 ನಿಮಿಷ ಇವರನ್ನ ಗೇಟಲ್ಲಿ ನಿಲ್ಲಿಸ್ತಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಬಂಧುಗಳೇ ಇದನ್ನ ನಾವು ನಾಚಿಕೆ ಅಂತ ಹೇಳಬೇಕಾ ಬೇಡವಾ ಶೇಮ್ ಶೇಮ್ ಅನ್ನುವಂತದ್ದನ್ನ ನಾವು ಕೂಗ್ತಾ ಇದ್ದೀವಿ ಒಬ್ಬ ಸಭಾಧ್ಯಕ್ಷರು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಅಲ್ಲ ಅನ್ನುವಂತದ್ದನ್ನ ರಾಜೀನಾಮೆ ತೆಗೆದುಕೊಂಡಿರ್ತಾರೆ ಅದಾದ ಮೇಲೆ ಅವರಿಗೆ ಸಭಾಧ್ಯಕ್ಷರ ಸ್ಥಾನವನ್ನ ಕೊಡುತ್ತೆ ಅಂತಹ ಸಭಾಧ್ಯಕ್ಷರು ಕಾಂಗ್ರೆಸ್ಸಿನ ಈ ಒಂದು ಬಿರಿಯಾನಿ ತಿನ್ನಲಿಕ್ಕೆ ಅವರ ಜೊತೆ ಊಟ ಮಾಡಲಿಕ್ಕೆ ಅಂತ ಹೇಳಿ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ ಇದು ಇಡೀ ಕರ್ನಾಟಕದ ಜನತೆಗೆ ಮಾಡಿದ ಅವಮಾನ ಬಂಧುಗಳೇ ಯಾಕೆಂದ್ರೆ ಅವರು ಕುಳಿತಿರುವಂತ ಜಾಗ ವೈಕುಂಠಬಾಳಿಗ ಅಂತ ಶ್ರೇಷ್ಠ ಸಭಾಧ್ಯಕ್ಷರಾದ ಆದಂತ ಜಾಗ ರಮೇಶ್ ಕುಮಾರ್ ಅವರು ಇದ್ದಂತ ಜಾಗ ವೆಂಕಟಪ್ಪನವರು ಇದ್ದಂತ ಜಾಗ ಕಾಗೋಡು ತಿಮ್ಮಪ್ಪನವರು ಇದ್ದಂತ ಜಾಗ ಬೊಪ್ಪಾಯಿನವರು ಇದ್ದಂತ ಜಾಗ ಕಳೆದ 5 ವರ್ಷ ಕಾಗೇರಿ ಅವರು ಇದ್ದಂತ ಜಾಗ ಜಗದೀಶ್ ಶೆಟ್ಟರ್ ಇದ್ದ ಆ ಜಾಗದಲ್ಲಿ ಅಂದ್ರೆ ಈ ತರದ ಮಹನೀಯರು ಕುಳಿತುಕೊಂಡಿರುವಂತ ಜಾಗದ ಪವಿತ್ರತೆಯನ್ನ ಹಾಳು ಮಾಡಿದ್ದಾರೆ ಅದಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಬಂಧುಗಳೇ ನಾವು ಪ್ರತಿಭಟನೆ ಮಾಡ್ತಿರೋದು ಯಾವ ಐಎಎಸ್ ಅಧಿಕಾರಿಗಳು 40 ಜನ ಐಎಎಸ್ ಅಧಿಕಾರಿಗಳನ್ನ ಹೇಳ್ತಾ ಇದೀವಿ ನಾವು ಯಾವ ಆಲಿಬಾಬಾ ಮತ್ತೆ 40 ಜನರ ತಂಡಕ್ಕೆ ನೀವ್ಯಾಕೆ ಮಾಡಿದೀರಾ ಅಂತ ವಿಧಾನಸೌಧದಲ್ಲಿ ಪ್ರಶ್ನೆಯನ್ನ ಎತ್ತಾ ಇದ್ವಿ ಅಂದ್ರೆ ನೀವು ಯಾರಿಗೆ ಸ್ಟೇಟ್ ಗೆಸ್ಟ್ ಅಂತ ಮಾಡಿದಿರಿ ಅವರಿಗೆ ಒಬ್ಬ ಐಎಎಸ್ ಅಧಿಕಾರಿಯನ್ನು ನೀವು ನೋಡಿದಿರಿ ಚಿತ್ರದಲ್ಲಿ ಲಲ್ಲು ಪ್ರಸಾದ್ ಯಾದವ್ ಅವರು ಕಾರಿಂದ ಇಳಿಬೇಕಾದ್ರೆ ಒಬ್ಬ ಐಎಎಸ್ ಆಫೀಸರ್ ಭಾಗತೆಗೆ ಅಂತ ದೃಶ್ಯವನ್ನ ನಾವು ನೋಡ್ತೀವಿ ನಾವು ಹೇಳಿದ್ದು ಕರ್ನಾಟಕದ ಐಎಎಸ್ ಆಫೀಸರ್ನ ಯಾರೋ ಬೇಲ್ ಮೇಲೆ ಬಂದಿರುವಂತ ರಾಜ ಇರಬಹುದು ಈ ರೀತಿಯ ಲಲ್ಲು ಪ್ರಸಾದ್ ಯಾದವ್ ಇರಬಹುದು ಈ ರೀತಿಯ ವ್ಯಕ್ತಿಗಳಿಗೆ ಕರ್ನಾಟಕದ ಹಿರಿಯ ಅಧಿಕಾರಿಗಳನ್ನ ಯಾಕೆ ನಿಯೋಜನೆ ಮಾಡಿದ್ರಿ ಅಂತ ಆದ್ರೆ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಬಂಧುಗಳೇ ಅದಕ್ಕೆ ಉತ್ತರ ಕೊಡಕ್ ಮೊದಲು ಸಭೆನ ಮುಂದಕ್ಕೆ ಹಾಕ್ತಾ ಬಂದ್ರು ಮುಂದಕ್ಕೆ ಹಾಕಿದ ಲಕ್ಷಣ ಹೆಂಗಿತ್ತು ಅಂದ್ರೆ ಒಬ್ರು ಸಭಾಧ್ಯಕ್ಷರು ಮನೆಯ ಹಿರಿಯರಾಗಿ ನಡ್ಕೋಬೇಕು ಮನೇಲಿ ಒಂದ್ ಜಗಳ ಆದ್ರೆ ಹೇಗೆ ಕಾಂಪ್ರಮೈಸ್ ಮಾಡಿ ಮನೇಲಿ ನಾವು ಸರಿ ಮಾಡ್ತೀವೋ ಆ ರೀತಿಯಲ್ಲಿ ನಮ್ಮ ಹಿರಿಯರನ್ನ ಕರೆದು ಒಂದ್ 16 ಸಲ ಇದಕ್ಕೆ ಸಂಧಾನಗಳನ್ನ ಮಾಡಿ ನೋಡಿದೀವಿ ನಾವು ಹಿಂದೆ ನಮ್ಮ ಹತ್ರ ಪೋಸ್ಟರ್ಗಳೆಲ್ಲ ನಾವು ನೋಡ್ತಾ ಇದೀವಿ ಬಂಧುಗಳೇ ಎಲ್ಲ ನೆನಪಿಸೋದಕ್ಕೋಸ್ಕರ ಇವತ್ತು ಆ ಪಾತ್ರದ ಪೋಸ್ಟರ್ಗಳನ್ನ ಹಿಡಿದಿದೀವಿ ನಾವು ನಾವ್ಯಾವತ್ತೂ ಆ ತರದ ಅವ್ರ ಮೇಲೆ ವಜಾ ಮಾಡೋದಾಗಲಿ ಇಡೀ ಅಧಿವೇಶನದಿಂದ ಹೊರಗಾಕಿದ್ದಾಗಲಿ ನಾವು ಮಾಡಿಲ್ಲ ಬಂಧುಗಳೇ ಆದ್ರೆ ಇವತ್ತು ಮಾಡಿದಾರೆ ಅವರು ಯಾವ ತಪ್ಪು ಅಂತ ಹೇಳಿದ್ರೆ ಸ್ಪೀಕರ್ ಮಕ್ಕದ ಮೇಲೆ ಎಸೆದ್ರು ಉಪ ಸ್ಪೀಕರ್ ಕೂರಿಸಿದ್ರು ಅಂತ ಅವ್ರನ್ನ ಕೂರಿಸ್ಬಿಟ್ಟು ಹೋದವ್ರು ಯಾರು ಇದೇ ಸ್ಪೀಕರ್ ಅವ್ರನ್ನ ಊಟಕ್ಕೆ ಬಿಡಬೇಡ ಅವ್ರ ಹಂಗೆ ಪ್ರತಿಭಟನೆ ಮಾಡ್ತಾ ಇರ್ಲಿ ನೀನ್ ಕೂತ್ಕೋ ಅಂತ ಕೂರಿಸ್ಬಿಟ್ಟು ಹೋದ್ರಲ್ಲ ಅವರು ಕೂರಿಸಿದ ವ್ಯಕ್ತಿ ಷಡ್ಯಂತ್ರ ಇದು ಅವ್ರು ಕೂರಿಸಿದವ್ರು ನಾವು ಆ ಸಭಾಪತಿಯ ಸ್ಥಾನದಲ್ಲಿ ಯಾರು ಕೂತ್ರೇನೋ ಒಕ್ಕಲಿಗರು ಕೂತಿದ್ದಾಗ ಪ್ರತಿಭಟನೆ ಮಾಡ್ತಿರ್ಲಿಲ್ವಾ ನೀವು ಎಳೆದಿರ್ಲಿಲ್ವಾ ಎಷ್ಟು ಜನಾಂಗ ಕೂತಿದ್ದಾಗ ನೀವು ಎಳೆದಿರ್ಲಿಲ್ವಾ ಇವತ್ತು ನೀವೇ ಒಬ್ಬರನ್ನ ಕೂರಿಸಿ ಇವತ್ತು ದಲಿತ ವಿರೋಧಿ ಅನ್ನುವಂತ ಹಣೆಪಟ್ಟಿ ಕಟ್ಟಿ ಕೊರಟಿದಿರಲ್ಲ ಇದು ನಿಮ್ಮ ಕಾಂಗ್ರೆಸ್ಸಿನ ಈ ಸರ್ಕಾರಕ್ಕೆ ನಾಚಿಕೆಡಾಗಬೇಕು ಅನ್ನೋದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಬಂಧುಗಳೇ ನಾವು ಯಾವುದೇ ಜಾತಿಯ ವಿರುದ್ಧ ಇಲ್ಲ ಆದ್ರೆ ನಮ್ದೇ ಸಿದ್ದು ಸವದಿ ಒಬ್ಬ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಭೈರತಿ ಸುರೇಶ್ ಅನ್ನುವಂತ ನಗರಾಭಿವೃದ್ಧಿ ಸಚಿವರು ನಮಗೆ ಆಗ್ತಾರೆ ಅವರಿಗೆ ನಾವು ಅದನ್ನ ವಿಡಿಯೋದಲ್ಲಿ ನೋಡಿದೀವಿ ನಾವು ಅದನ್ನ ವಿಧಾನಸೌಧದ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ ಬಂತ ಅಂದ್ರೆ ಒಬ್ಬ ಮಂತ್ರಿ ಒಬ್ಬ ಶಾಸಕನ ವಿರುದ್ಧ ಅಲ್ಲ ನಾವು ಸ್ಪೀಕರ್ ಅವರನ್ನ
ನಮಗೆ ನೀವು ಮೂರು ದಿವಸ ಟ್ರೈನಿಂಗ್ ಕೊಟ್ಟು ಸರಿಯಾಗಿ ನಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ನೀವು ಯಾಕೆ ನಡ್ಕೋತಾ ಇಲ್ಲ ಅನ್ನೋಂತ ಪ್ರಶ್ನೆ ಮಾಡೋದಕ್ಕೋಸ್ಕರ ಅವತ್ತು ಹೌಸಲ್ಲಿ ನಾವು ಗಲಾಟೆ ಮಾಡಿದ್ದು, ನೀವ್ಯಾಕೆ ನೀವು ರೆಸ್ಟೋರೆಂಟ್ ಹೋಗಿದ್ರಿ ಅಂತ. ಅವ್ರ ಅದಕ್ಕೆ ಲಘುವಾಗಿ ಉತ್ತರ ಹೇಳಿದ್ರು, ನೀವು ಕರೀರಿ ಊಟಕ್ಕೆ ಬರ್ತೀವಿ ಅಂತ. ಅದೆಲ್ಲ ಉತ್ತರ. ಒಂದು ಪಕ್ಷದಾಗ 26 ಜನ ಸೇರ್ಕೊಂಡಿದ್ದಾರೆ, 26 ಪ್ರಮುಖ ಪಕ್ಷಗಳು ಬಂದಿದೆ, ಅದಕ್ಕೆ ಒಬ್ಬ ನಮ್ಮ ಸ್ಪೀಕರ್ ಅವ್ರನ್ನ ಊಟಕ್ಕೆ ಕರೀತಾರೆ, ಇವರಲ್ಲೋಗಿ 20 ನಿಮಿಷ ಅವರ ನಾಯಕಿನ ಭೇಟಿ ಮಾಡಕ್ಕೆ ಕಾಯ್ತಾರೆ ಅಂದ್ರೆ ಇದರ ವಿರುದ್ಧ ನಮ್ಮ ಪ್ರತಿಭಟನೆ. ಸ್ಪೀಕರ್ ಸ್ಥಾನಕ್ಕೆ ನಾವು ಸಿದ್ದರಾಮಯ್ಯ ಅವರು ಹೋಗಿದ್ರ ಬಗ್ಗೆ ಕೇಳಿಲ್ಲ, ಕೆ ಶಿವಕುಮಾರ್ ಅವರು ಹೋಗಿದ್ರ ಬಗ್ಗೆ ಕೇಳಿಲ್ಲ. ಆದ್ರೆ ಯಾವ ರೀತಿಯಲ್ಲಿ ಸರ್ಕಾರ ನಮ್ಮನ್ನ ನಡೆಸ್ಕೋತಾ ಇದೆ ನೀವು ನೋಡಿದಿರಾ? ಅವತ್ತು ಧರಣಿ ಕೂತಿದ್ವಿ, ಪೇಪರ್ ಅನ್ನ ಅವರ ಮುಖದ ಮೇಲೆ ಎಸೆದ್ರು ಅಂತ. ಇದೇ ಜಮೀರ್ ಅಹಮದ್ ಅವರು ಮೈಕ್ ಅನ್ನ ಕಿತ್ತು ಎಸಿಲಿಲ್ವಾ? ಅವತ್ತು ಕೂಳಿಹಟ್ಟಿ ಶೇಖರ್ ಮತ್ತೆ ನಮ್ಮ ಭದ್ರಾವತಿ ಸಂಗಮೇಶ್ವರ್ ಅವರು ಶರ್ಟ್ ಬಿಚ್ಚಿಕೊಂಡು ಕುಣಿದಾಡ್ತಿರ್ಲಿಲ್ಲ ವಿಧಾನಸೌಧದಲ್ಲಿ. ಅಂದ್ರೆ ಅವತ್ತಿನ ಕಾಲಕ್ಕೆ ನಾವ್ಯಾರು ನಮ್ಮ ಪಕ್ಷ ಆ ಜಾಗದಲ್ಲಿ ಇದ್ದಾಗ ನಾವ್ಯಾರು ಸಸ್ಪೆಂಡ್ ಮಾಡಿರ್ಲಿಲ್ಲ ಬಂಧುಗಳೇ? ಇದನ್ನ ನಾವು ಸಾರ್ವಜನಿಕರಿಗೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಜನ, ಯಾತಕ್ಕೆ ಪ್ರತಿಭಟನೆ ಮಾಡಿದ್ರಿ, ನಿಮ್ ಶಾಸಕರನ್ನ ಯಾಕೆ ಸದನದಿಂದ ಹೊರಗಾಕಿದ್ರು ಅಂತ. ಇದನ್ನೆಲ್ಲ ಹೇಳಬೇಕಾದಂತ ರೀತಿಯಲ್ಲಿ ನೀವು ತಯಾರಾಗಿರಿ ಅನ್ನೋದಕ್ಕೋಸ್ಕರ ಹೆಚ್ಚು ಮಾಹಿತಿಯನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು 4,000 ರೈತ ಸನ್ಮಾನ್ ನಿಧಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಯಾಕೆಂದ್ರೆ ಅದು 6,000 ಬರ್ತಿದೆ, ನಾವು ಬೇರೆ ಬೇರೆ ಯೋಜನೆಗಳನ್ನ ಕೊಡ್ತಾ ಇದೀವಿ. ನಾವ್ ಹೇಳ್ತಾ ಇರೋದು ಇಷ್ಟೇನೆ, ನೀವೇ ಬಾಕಿಗಳನ್ನ ಕೊಟ್ಟಿದ್ದೀರಿ, ನಾವ್ಯಾರು ಆ ಬಾಕಿಗಳ ವಿರುದ್ಧ ಇಲ್ಲ. ನಾವು ಬಡವರಿಗೆ ಏನ್ ಕೊಡಕ್ ಹೊರಟಿದ್ದೀರಿ ಅದನ್ನ ಪರಿಪೂರ್ಣವಾಗಿ ಕೊಡಿ ಅಂತ ಹೇಳ್ತಾ ಇದೀವಿ. ನಾವು ಕಂಡೀಷನ್ ಹಾಕಬೇಡಿ, 800 ಯೂನಿಟ್ ಕೊಡ್ತೀನಿ ಅಂತ ಹೇಳಿದವ್ರು ಯಾರೋ ಇವತ್ತು ಅದನ್ನ ಯಾಕೆ ಆವರೇಜ್ ಅಂತ ಹೇಳ್ತಾ ಇದ್ದೀರಾ? ಬೇಡ ಅಂತ ಹೇಳಿದ್ದೀವಿ, ಅವ್ರ ಆವರೇಜ್ ಹಾಕ್ಬೇಡಿ, ಅವ್ರು ಎಷ್ಟು ಉರಿಸ್ತಾರೆ ಅಷ್ಟು ಕೊಡಿ 200 ಯೂನಿಟ್ ವರೆಗೆ ಅಂತ. ಇದನ್ನ ಕೇಳೋದು ತಪ್ಪ. ನಾವ್ ಹೇಳಿದೀವಿ ಮನೆಯ ಯಜಮಾನಿ ಯಾರು ಅಂತ ನೀವ್ ಯಾಕೆ ಹೇಳ್ತಿರ್ರಿ? ಮನೇಲಿ ಅತ್ತೆನೂ ಇರ್ತಾರೆ, ಮಗಳು ಇರ್ತಾಳೆ, ಸೊಸೆನೂ ಇರ್ತಾರೆ, ಎಲ್ಲರಿಗೂ 2,000 ಕೊಡಿ ಅಂತ ಹೇಳಿದೀವಿ. ಆದ್ರೆ ಅದನ್ನ ಬಿಟ್ಟು ಇವತ್ತು ಮನೆ ಯಜಮಾನಿ ಕೊಡ್ತೀನಿ ಅಂತ ಹೊರಟ್ರು, ವಿದ್ಯಾರ್ಥಿಗಳಿಗೆ ಗೌರವ ನಿಧಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ನಾವ್ ಹೇಳ್ತಾ ಇದೀವಿ ಈ ವರ್ಷದಿಂದ ಅಂತ ಯಾಕೆ ಹೇಳಿದಿರಿ? ಹಿಂದಿನ ಅಂತ ಎಲ್ಲಿದೆ ನಿಮ್ ಗ್ಯಾರಂಟಿ ಪ್ರಣಾಳಿಕೆಯಲ್ಲಿ? ಯಾಕೆ ಅದನ್ನ ಸರಿ ಜಾರಿಗೆ ತರ್ತಾ ಇಲ್ಲ ಅಂತ ಹೇಳಿದೀವಿ. ಕಾನೂನು ವ್ಯವಸ್ಥೆ, ಇಡೀ ಕಾನೂನು ವ್ಯವಸ್ಥೆ ಕುಸಿದು ಬಿದ್ದಿದೆ. ನೀವು ನೋಡ್ತಾ ಇರ್ಬೋದು, ಕಾಂಗ್ರೆಸ್ ಅಧಿಕಾರ ಸ್ವೀಕಾರ ಬಂದ ತಕ್ಷಣ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ, ಅವ್ರ ಮೇಲೆ ಕ್ರಮ ಇಲ್ಲ. ಭಾರತ್ ಮಾತಾಕಿ ಜೈ ಹೇಳಿದ್ರೆ ಅವ್ರ ಮೇಲೆ ಕ್ರಮ ವಹಿಸಬೇಕು, ಇದು ಕಾಂಗ್ರೆಸ್ಸಿನ ಇಬ್ಬಂದಿತನದ ನೀತಿ. ಬಂಧುಗಳೇ, ಇವತ್ತು 12-13 ಜನ ಕಾರ್ಯಕರ್ತರ ಕೊಲೆ ಆಗ್ತದೆ ಇಡೀ ರಾಜ್ಯದಲ್ಲಿ. ಏನೋ ರೈತರ ಆತ್ಮಹತ್ಯೆ, ಈಗ ಹೇಳಿದ್ರು ಮೊನ್ನೆ ಶಾಸಕರು ಹೇಳಿದ್ರು 46 ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಕಳೆದ 2 ತಿಂಗಳ ಅವಧಿಯಲ್ಲಿ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ, ಕಾಂಗ್ರೆಸ್ ಸುಮ್ಮನೆ ಕೂತಿದೆ. ಇವತ್ತು ಏನೋ ಜನರಿಗೆ ರಕ್ಷಣೆ ಕೊಡುವಂತ ಪೊಲೀಸರ ಮೇಲೆ ದೌರ್ಜನ್ಯ ನಡೀತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಕಾರಿನ ನೋ ಪಾರ್ಕಿಂಗ್ ನಿಲ್ಸಿದಂತ ಕಾರಿನ ಮೇಲೆ ಲಾಕ್ ಮಾಡ್ತಾರೆ, ಇದು ಸಹಜವಾದ ಪ್ರಕ್ರಿಯೆ ಪೊಲೀಸ್ನವ್ರದ್ದು. ಆ ಪೊಲೀಸ್ನವ್ರು ಮಾಡಿದಂತ ಲಾಕ್ ಮಾಡಿದ ಮೇಲೆ ಒಬ್ಬ ಹಲ್ಲೆ ಮಾಡಿ ಅವನನ್ನ ಕೆಳಕ್ಕೆ ಬೆಳೆಸಿ ಕಾಲಿನಿಂದ ಒದಿತಾನೆ, ಇದು ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂತ ಗುಂಡಾ ಪರಿಸ್ಥಿತಿ. ಇವತ್ತು ಸಾಮಾನ್ಯ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ, ರಕ್ಷಣೆ ಮಾಡೋ ಪೊಲೀಸ್ಗೆ ರಕ್ಷಣೆ ಇಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಮತ್ತೆ ಈ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ, ಪಾಪ ಅವರು ಇನ್ನು ಭಯೋತ್ಪಾದಕರಲ್ಲ, ಅವ್ರ ಮನೇಲಿ ಗ್ರಾನೇಡ್ ಸಿಗ್ಬೋದು, ಬಂದೂಕ್ ಸಿಗ್ಬೋದು, ಜಿಲಿಟನ್ ಸಿಗ್ಬೋದು, ಅವರು ಭಯೋತ್ಪಾದಕರಲ್ಲ. ಈ ರಾಜ್ಯದ ಗೃಹ ಮಂತ್ರಿಯ ನುಡಿಮುತ್ತುಗಳು. ಬಂಧುಗಳೇ, ನಾವಿವ ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.